ನೋಡೋಣ ಅಂತ ಅಷ್ಟೇ. ಇವಾಗ ಅವರಿಗೆ ಬೆನ್ನು ನೋವು ಬಂದು ಆಸ್ಪತ್ರೆ ಅಡ್ಮಿಟ್ ಮಾಡಿದ್ದಾರೆ, ಮೀನ್ಸ್ ಹಾಸ್ಪಿಟಲ್ ಹೋಗಿದ್ದಾರೆ, ಸೊ ಅವ್ರು ನಡ್ಕೊಂಡು ಹೋಗಿ ವಿಜುವಲ್ಸ್ ತುಂಬ ಬೇಸರ ಆಗುತ್ತೆ ಸರ್. ಆಕ್ಚುಲಿ ಅವರು ಅಲ್ಲಿ ಹಾಸ್ಪಿಟಲ್ ಹೋಗ್ಬೇಕಾದ್ರೆ ಅಭಿಮಾನಿಗಳು ಬಂದು ತುಂಬಾ ಗಲಾಟೆ ಮಾಡೋದನ್ನ ನೋಡಿ ಅವರಿಗೆ ಕಣ್ಣಲ್ಲಿ ನೀರು ಬಂದಿದೆ. ಸೊ ಆ ವಿಷಯದ ಪ್ರಕಾರ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ತುಂಬಾ ನೋವಾಗುತ್ತೆ ಸರ್. ಏನಂದ್ರೆ ಆ ತಾಯಿ ಚಾಮುಂಡೇಶ್ವರಿ ನಿಮಗೆ ಎಸ್ಪೆಷಲಿ ದರ್ಶನ ಅಭಿಮಾನಿಗಳು ತುಂಬಾ ಎಲ್ಲ ಪ್ರಮೋಷನ್ ಮಾಡ್ತಾ ಇದ್ದಾರೆ, ಯಾಕಂದ್ರೆ ದರ್ಶನ ಅವರ ಜೊತೆ ತುಂಬಾ ಸಿನಿಮಾಗಳನ್ನು ಆಕ್ಟ್ ಮಾಡಿದ್ದಾರೆ ಮತ್ತು ಅವರ ಬಗ್ಗೆ ಒಳ್ಳೆ ಒಪಿನಿಯನ್ ನೀಡಿದ್ದಾರೆ. ಹಾಗಾಗಿ ಸರ್ ನಮ್ಮ ಬಾಸ್ ತುಂಬಾ ಜನಕ್ಕೆ ಸಪೋರ್ಟ್ ಮಾಡಿದ್ದಾರೆ, ಅಂಥದ್ರಲ್ಲಿ ಅವ್ರ ಜೊತೆಗೆ ಒಡನಾಟ ಮಾಡಿದಂಥವ್ರು ಇಂಥ ಟೈಮಲ್ಲಿ ಒಳ್ಳೆ ಮಾತಾಡಿದ್ರು ನಮ್ಮ ಬಾಸ್ ಬಗ್ಗೆ, ಆ ಖುಷಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಅವ್ರಿಗೆ. ನಮ್ಮ ಬಾಸ್ ಬಗ್ಗೆ ಇನ್ನೂ ಒಳ್ಳೆ ಅಭಿಪ್ರಾಯ ಇಟ್ಕೊಂಡವ್ರು, ಅಲ್ಲಿ ಹೆಲ್ಪ್ ಮಾಡಿಸ್ಕೊಂಡವ್ರೆ ಇವತ್ತು ಯಾರು ಮುಂದೆ ಬಂದು ಮಾತಾಡ್ತಿಲ್ಲ, ಅಂಥದ್ರಲ್ಲಿ ಆ ಮನುಷ್ಯ ಮಾತಾಡ್ತಿದ್ದಾನಲ್ಲ, ಆ ಇದಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಇವಾಗ ಹೇಳಬೇಕು ಅಂದರೆ ಡಿ ಬಾಸ್ ಅವ್ರದ್ದು ಯಾರೋ ಥರ ತಪ್ಪಿಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ಹೌದು, ಸರ್ ಈಗ ನಾವು ಆಕ್ಚುಲಿ ತೋರಿಸ್ತಾ ಇದೀವಿ ಒಳಗಡೆ ಇದ್ದೂ ನೀವು ತಪ್ಪು ಅಂತ ನೀವು ಪ್ರೂವ್ ಮಾಡ್ತಾ ಇದ್ದೀರಾ, ನೀವು ಪ್ರೂವ್ ಮಾಡಕ್ ಟ್ರೈ ಮಾಡ್ತಿದ್ರೆ ನಿಮ್ಮ ಹತ್ರ ಏನು ಇಲ್ಲ. ನಮ್ಮ ಬಾಸ್ ನಾವು ಇವತ್ತಿಗೂ ಬಿಟ್ಕೊಡ್ತಾ ಇಲ್ಲ, ನಾವು ಯಾವತ್ತು ನಮ್ಮ ಬಾಸ್ ತಪ್ಪೇ ಮಾಡಿಲ್ಲ, ತಪ್ಪು ಮಾಡಿದ ಪ್ರೂವ್ ತೋರಿಸಿ ನೋಡೋಣ. ಸುಳ್ಳು ಎಷ್ಟು ಸುಳ್ಳು ಹಾಕ್ತೀರಾ ನೀವು, ಒಂದು ನಿಜ ಹಾಕಿ. ಜನ ಒಂದು ಓಪ್ ಇಟ್ಕೊಂಡಿದ್ದಾರೆ ನಿಮ್ಮಲ್ಲಿ ಅಲ್ವಾ, ಸುಳ್ಳೆ ಪ್ರಪಂಚ ಆಗ್ಬೋದು, ಸತ್ಯ ತೋರಿಸ್ಬೇಕಲ್ವಾ. ನಮ್ಮ ಬಾಸ್ ತಪ್ಪು ಮಾಡಿದಾರ ತೋರಿಸಿ. ಎಲ್ಲ ನ್ಯೂಸ್ ಚಾನೆಲ್ಗಳು ತೋರಿಸ್ತಿರೋದೇನು ಅಂದರೆ ಅವರೇ ಮಾಡೋ ತಪ್ಪು ಅಂತ ತೋರಿಸ್ತಾರೆ. ಸರ್ ನಾವು ಹೇಳ್ತಾ ಇದ್ವಿ ಕೇಳಿಸ್ಕೊಳ್ಳಿ, ನಾನು ಹೇಳ್ತಿದ್ದೀನಿ ನಾವು ತಾಯಿ ಚಾಮುಂಡೇಶ್ವರ ಮೇಲೆ ಆಣೆಗೂ ನಮ್ಮ ಬಾಸ್ ತಪ್ಪು ಮಾಡಿಲ್ಲ, ನನ್ನ ನಂಬಿಕೆ ಇದೆ. ಪ್ರತಿಯೊಬ್ಬನು ಒಳ್ಳೆಯದಿಂದ ಮಗು ಮಗು ಅಂತ ಮನಸ್ಸು ನಮ್ಮ ಬಾಸ್ದು, ಎದುರುಗಡೆ ಒಲ್ಟ ಒಳಗಡೆ ಮಗು ಅಂತ ಮನಸ್ಸು. ಒಬ್ಬರಿಗೆ ಕೆಟ್ಟದ್ದು ಬಯಸೋಂಥ ಮನುಷ್ಯ ಅಲ್ಲ ಆ ವ್ಯಕ್ತಿ, ಆಯಿತಾ. ನೀವು ಅಂತಿದ್ದೀರಂದರೆ ನಾವು ನಂಬಕ್ಕೆ ರೆಡಿ ಇಲ್ಲ. ಅದನ್ನು ನೀವು ಏನೋ ಟ್ರೈ ಮಾಡ್ತಿದ್ರೆ ಅವ್ರನ್ನ ಕೆಳಗಿದು ಮಾಡಬೇಕು, ಫ್ಯಾನ್ಸನ್ನ ಕಮ್ಮಿ ಮಾಡಬೇಕು ಅಂತ, ಇನ್ನೂ ಜಾಸ್ತಿ ಆಗ್ತಾರೆ ಹೊರತು ಯಾವ ಕಾರಣಕ್ಕೂ ಅವ್ರ ಕ್ರೈಸ್ ಕಮ್ಮಿ ಆಗಲ್ಲ. ಅದೊಂದು ಮಾತು ಹೇಳ್ತೀನಿ. ಸರ್ ಬಂದ್ ಮಾಡಿದ್ವಲ್ಲ, ಇದೇ ಇದೇ ಥಿಯೇಟ್ರಲ್ಲಿ ಬಂದ್ ಮಾಡಿದ್ವಿ ಪಟಾಕಿ ಸಾರಿಸಿ, ಆದರೆ ಅದನ್ನ ಯಾರು ಹಾಕಿಲ್ಲ. ಪರ್ಕಿ ಸಿನಿಮಾ ಅಂತ ಗೊತ್ತೇ ಇಲ್ಲ. ನಾನು ಅಪ್ಪಟ ಅಭಿಮಾನಿ, ಅವ್ರದ್ದೊಂದು ಪ್ರತಿಯೊಂದು ಅಪ್ಡೇಟ್ ನೋಡ್ತಾ ಇರ್ತೀನಿ. ನಾನು ಸಾಯಂಕಾಲ ಇದ್ರಲ್ಲಿ ನೋಡಿದ್ದು ಬುಕ್ ಮೈ ಶೋ ಅಲ್ಲಿ ನೋಡ್ಬಿಟ್ಟು ಓಡ್ ಬಂದೆ ನಾನು. ಗೊತ್ತಿ ಜನ ಅದು ಏನ ಗೊತ್ತಿಲ್ಲ ಸರ್ ನಮಗೆ, ಬಟ್ ಅದು ಸಿನಿಮಾ ರಿಲೀಸ್ ಮಾಡಿದ್ಮೇಲೆ ಅವರು ಏನು ರಿಲೀಸ್ ಮಾಡಿದಾರಲ್ಲ ಅಟ್ಲೀಸ್ಟ್ ಪಬ್ಲಿಸಿಟಿ ಮಾಡಬೇಕಾಗಿತ್ತು, ಪೋಗು ಹಿಂಗೆ ಪರ್ಕಿ ಸಿನಿಮಾ ಹಿಂಗೆ ರಿಲೀಸ್ ಆಗ್ತಿದೆ ಅಂತ. ಅವ್ರು ರಿಲೀ ಅದನ್ನೇನು ಅಪ್ಡೇಟೇ ಮಾಡಿಲ್ಲ ಅವರು, ಜನಗಳಿಗೂ ಗೊತ್ತಿಲ್ಲ, ಒಂದು ಸ್ಟೇಟ್ಮೆಂಟ್ ಇಲ್ಲ, ಒಂದು ಏನಿಲ್ಲ. ಬುಕ್ ಮೈ ಶೋ ನೋಡಿ ನೋಡಿಕೊಂಡೆ ಇಷ್ಟು ಜನ ಫ್ಯಾನ್ಸ್ ಬಂದಿದ್ದೀವಿ, ಗೊತ್ತೇ ಇಲ್ಲ ವಿಚಾರ ಇದೆ ಅಲ್ವಾ. ಹಾಂ ಹೌದು, ನಾನೇ ಫಸ್ಟ್ ಶೋ ಬಂದು ನಾನು ಮಾಡಿದ್ದೀನಿ, ನಾನು ಮಾಡೋಗಿದ್ದೆ, ನನಗೆ ಗೊತ್ತಿದೆ. ಗೊತ್ತಾದ್ಮೇಲೆ ನಾನು ಎಷ್ಟೋ ಜನ ಕೇಳಿದ್ಮೇಲೆ ಅವರು ಅವನಿಗೆ ಸ್ಪ್ರೆಡ್ ಆಗಿ ಬಂದಿರೋದು ಮನುಷ್ಯ ಏನಮ್ಮ. ಹೌದು ಸರ್, ಏನು ಗೊತ್ತಾ, ಈಗ ಏನಾದರೂ ಒಂದು ನಡೀತಾ ಇತ್ತು ಪ್ರೋಗ್ರಾಮ್ ಅಂದ್ರೆ ಒಬ್ರಿಗೆ ಹೇಳಿದ್ರೆ ಗೊತ್ತಿರುತ್ತಲ್ವಾ, ಇಲ್ಲಾಂದ್ರೆ ಹೆಂಗೆ ಗೊತ್ತಾಗುತ್ತೆ. ಅದು ಏನ ಸರ್, ಅವರು ನಾನೊಂದು ಮಾತು ಹೇಳ್ತೀನಿ, ಯಾರು ಏನೇ ಮಾಡಿದ್ರು ಅವ್ರನ್ನ ಕುಗ್ಸೋಕ್ಕಾಗಲ್ಲ ಸರ್. ಅಭಿಮಾನಿಗಳು ನಾವು ದೇವ್ರನ್ನ, ನಮ್ಮ ದೇವ್ರನ್ನ ನಾವು ಯಾವತ್ತೂ ಬಗ್ಸೋಕ್ಕೆ ನಾವು ಬಿಡಲ್ಲ, ಅಸಾಧ್ಯವಾದ ಮಾತು. ನಾವು ಹಾಗೆ ಯಾರಿಗೂ ಕೆಟ್ಟದ್ದು ಬಯಸಲ್ಲ, ನಮ್ಗೆ ಸಾವಿರ ಜನ ಬಯಸಲಿ, ನಮ್ಮ ಬಾಸ್ ನಮ್ಗೊಂದು ಮಾತು ಹೇಳಿದ್ದಾರೆ, ತಲೆ ಒಡಿಬೇಡಿ ತಲೆ ಹಿಡಿಬೇಡಿ ಒಳ್ಳೆಯ ರಾಗದಿಂದ ನಡೀರಿ ಅಂತ. ಒಳ್ಳೆ ದಾರಿಯಿಂದನೇ ನಡೀತೀವಿ, ನಮಗೆ ಸಾವಿರ ನೋವು ಕೊಡಲಿ, ಟೆನ್ಷನ್ ಇಲ್ಲ. ಬಟ್ ಒಂದು ನೋವಲ್ಲಿದ್ದೀವಿ, ಬಟ್ ನಾವು ತಿರುಗಿ ನಿಂತರೆ ಯಾರು ನಿಲ್ಲಕ್ಕಾಗಲ್ಲ. ಅದೊಂದು ಮಾತು ಹೇಳ್ತೀನಿ ನಾನು. ಬಟ್ ಅಭಿಮಾನಿಗಳು ಬಂದಿಲ್ಲ ಅಂತ ಈಗ ಪರಕೆ ಸಿನಿಮಾ ರಿಲೀಸ್ ಮಾಡಿ ಪ್ರಮೋಷನ್ ಮಾಡಿರಲಿಲ್ಲ, ಈಗ ನವಕರ ರಿಲೀಸ್ ಆಗ್ತಿದೆ, ಇದ್ರ ಮುಖಾಂತರ ನೀವು ಇದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಅದು ಜಾತ್ರೆ, ಊರಬ್ಬ, ಹಬ್ಬ ಕರ್ನಾಟಕದಕ್ಕೆ ಹಬ್ಬ, ಅವತ್ತು ನವಗ್ರಹ ಎಕ್ಸ್ಟ್ರಾಡಿನರಿ, ಅವತ್ತು ಹಬ್ಬ ಏನಂತ ತೋರಿಸ್ತೀವಿ ನಾವು ಅಭಿಮಾನಿಗಳು. 100% ಕೊಡ್ತೀನಿ ಸರ್, ಕಾಯ್ತಾ ಇರ್ರಿ, ನಾನು ಕೊಡ್ತೀನಿ. ಯಾರ್ಯಾರು ಏನೇನು ಮಾತಾಡ್ತಿದ್ರ ಅವ್ರಿಗೆ ನಾನು ಕೊಡ್ತೀನಿ. ಬಟ್ ನಾವು ಒಂದು ಮಾತು ಹೇಳ್ತೀನಿ ನಿಮಗೆ, ನಮ್ಮ ಬಾಸ್ ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ದ್ರೋಹ ಮಾಡಿಲ್ಲ, ಮತ್ತೊಂದು ಮಾಡಿಲ್ಲ. ನಾವು ಅವ್ರನ್ನ ಫಾಲ್ಸ್ ಅಂತವ್ರು, ಆ್ಯಕ್ಚುಲಿ ಅವ್ರ ಕ್ಯಾರೆಕ್ಟರ್ನ ಫಾಲೋ ಮಾಡ್ತೀವಿ ನಾವು. ನಾವು ಕೆಟ್ಟದ್ದು ಬಯಸಲ್ಲ, ಎಲ್ಲ ಸಿನಿಮಾಗೂ ಒಳ್ಳೇದಾಗಲಿ ಅಂತೀವಿ. ನಮ್ಮ ಸಿನಿಮಾ ಕೆಟ್ಟದಾಗುತ್ತೆ, ನಾವು ಅಭಿಮಾನಿಗಳಿದ್ದೀವಿ ರೀ, ಕೋಟ್ಯಾನ್ ಗಂಟ್ಲೆ ಇದ್ದೀವಿ ನಾವು. ನಮ್ಮ ಬಾಸ್ ಸಿನಿಮಾ ನಾವು ಎಕ್ಸ್ಟ್ರಾಡಿನರಿ ನೋಡ್ತೀವಿ,
ಅದು ಮತ್ತೆ ರೀ ರಿಲೀಸ್ ಅಂತ ಅನ್ಸೋದಿಲ್ಲ ನಮಗೆ ಮತ್ತೆ ಹೊಸ ಸಿನಿಮಾ ಏನೋ ಫೀಲ್ ನೋಡ್ತೀವಿ ಯಾಕೆಂದ್ರೆ ನಮ್ಮ ಬಾಸ್ ನೋಡೋ ಅವಕಾಶ ನಮಗೆ ಇಲ್ಲವಲ್ಲ ಹಾಗಾಗಿ ಸಿನಿಮಾ ಮುಖಾಂತರ ನೋಡೋಣ ಅಂತ ಅಷ್ಟೇ ಇವಾಗ ಅವರಿಗೆ ಬೆನ್ನು ನೋವು ಬಂದು ಆಸ್ಪತ್ರೆ ಅಡ್ಮಿಟ್ ಮಾಡಿದ್ದಾರೆ ಮೀನ್ಸ್ ಹಾಸ್ಪಿಟಲ್ ಗೆ ಹೋಗಿದ್ದಾರೆ ಸೋ ಅವರು ನಡ್ಕೊಂಡು ಹೋಗಿ ವಿಜುವಲ್ಸ್ ಇದನ್ನ ನೋಡೋದ ಹೆಂಗೆ ಅಂತ ತುಂಬಾ ಬೇಸರ ಆಗುತ್ತೆ ಸರ್ ಆಕ್ಚುಲಿ ಅವರು ಅಲ್ಲಿ ಹಾಸ್ಪಿಟಲ್ ಗೆ ಹೋಗಬೇಕಾದ್ರೆ ಅಭಿಮಾನಿಗಳು ಬಂದು ತುಂಬಾ ಗಲಾಟೆ ಮಾಡೋದನ್ನ ನೋಡಿ ಅವರಿಗೆ ಕಣ್ಣಲ್ಲಿ ನೀರು ಬಂದಿದೆ ತುಂಬ ನೋವಾಗುತ್ತೆ ಸರ್ ಏನಂದ್ರೆ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಕೊಡ್ಲಿ ಎಂಬ ಬಾಸ್ಕ್ ಯಾವುದೇ ಶಕ್ತಿ ಕಾಡದಿರಂಗೆ ಹೊರಗಡೆ ಬರಲಿ ಅಂತ ಕೇಳ್ಕೊಂತೀನಿ ಯಾಕೆಂದ್ರೆ ಯಾವತ್ತ ಮನಸೆ ಹರಕು ಕೆಟ್ಟದ್ದು ಮಾಡಿಲ್ಲ ಬಟ್ ಆದರೂ ಅದು ಆದಷ್ಟು ಬೇಗ ಹೊರಗಡೆ ಬರಲಿ ಬಟ್ ಆ ಮನುಷ್ಯಗೆ ನಾನು ಯಾವತ್ತೂ ಆ ತಾಯಿ ಚಾಮುಂಡೇಶ್ವರಿ ಕೇಳ್ಕೊತೀನಿ ತಾಯಿ ನೀನೇ ಕಾಪಾಡಬೇಕು ನೀನೇ ನಿಲ್ಲಬೇಕು ಆ ಅಪ್ಪನಿಂದೆ ಅಂತ ನಿಜವಾಗ್ಲೂ ನಾವು ಅಭಿಮಾನಿಗಳು ಇದ್ದೀವಿ ಸರ್ ದೇವರಣ್ಣಗೆ ನಮ್ಮ ದೇವರು ಅನ್ಕೊತೀವಿ ದೇವ್ರಿಗೆ ಏನಾಗಲ್ಲ ಅಂದ್ಕೊಂಡಿದ್ದೀನಿ ಅದೊಂದು ದುಃಖ ತುಂಬ ಬೇಜಾರಿದೆ ಸರ್ ಅದು ಹಂಚ್ಕೊಳಕ್ಕೆ ಆಗ್ತಲ್ಲ ತುಂಬ ಬೇಜಾರಾಗುತ್ತೆ ನಾನು ಟೂ ಡೇಸಿಂದ ಸರಿಯಾಗಿ ಫೋನೇ ನೋಡಿಲ್ಲ ವಿಡಿಯೋಗಳು ಬರ್ತೀವಿ ಅಷ್ಟು ಬೇಜಾರಾಗುತ್ತೆ ಸರ್ ನಾವು ತಡೆಯೋಕ್ಕಾಗಲ್ಲ ನಮ್ಮ ತಂದೆ ತಾಯಿ ನಾವು ಎಷ್ಟು ಗೌರವಿಸ್ತೀವೋ ಬಟ್ ನನ್ನ ತಂದೆ ತಾಯಿ ಇಲ್ಲ ಅವರೇ ತಂದೆ ತಾಯಿ ಅಂದ್ಕೊಂಡಿದ್ದೀನಿ ನಾನು ಇದ್ರೂ ಇಲ್ದಂಗೆ ಬದುಕ್ತಾ ಇದ್ದೀನಿ ಆ ಅಪ್ಪ ನನಗೊಂದು ಸ್ಥಾನ ಕೊಟ್ಟಿದ್ದಾರೆ ಅವರೇ ತಂದೆ ತಾಯಿ ನನಗೆ ಆ ತಂದೆ ಚೆನ್ನಾಗಿಲ್ಲ ಅಂತ ನಾನು ಕೇಳ್ಕೊತೀನಿ ಸರ್ ನಾನು ಓಕೆ ಓಕೆ